ವಿದ್ಯಾರ್ಥಿಗಳೇ, ಇಂದು ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ, ತಪ್ಪು ಇದ್ದರೆ ತಪ್ಪು ಎಂದು ಗುರುತು ಹಾಕಿ. ವಿದ್ಯಾರ್ಥಿಗಳೇ, ವಾಕ್ಯಗಳನ್ನು ಸರಿಯಾಗಿ ಓದಿ ಸರಿಯಾಗಿದೆ ಎಂದು ಪರೀಕ್ಷಿಸಿ ನಂತರ ಗುರುತುಗಳನ್ನು ಹಾಕಿ. ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಪಾಠದಲ್ಲಿ ತಾವು ಓದಿರುವಿರಿ, ತಿಳಿದುಕೊಂಡಿರುವಿರಿ. ಉಲ್ಲಾಸನು ತನ್ನ ತಾಯಿಗೆ ಪತ್ರ ಬರೆದನು. ಅದು ಪಾಠದ ಟೈಟಲ್ ಆಗಿದೆ, ಹಾಗಾಗಿ ಅದು ತಪ್ಪು. ಕೆಂಪು ಕಪ್ಪು ಬಣ್ಣದ ಕೋತಿಗಳು ಚ್ಯೂ ಚ್ಯೂ ಎಂದು ಶಬ್ದ ಮಾಡುತ್ತಿದ್ದವು, ಅದು ವಾಕ್ಯವು ತಪ್ಪಾಗಿದೆ. ಕೆಂಪು ಮುಖ ಮತ್ತು ಕಪ್ಪು ಮುಖದ ಕೋತಿಗಳು ಚ್ಯೂ ಚ್ಯೂ ಶಬ್ದ ಮಾಡಲು ಸಾಧ್ಯವೇ? ಪಕ್ಷಿಗಳು ಚ್ಯೂ ಚ್ಯೂ ಶಬ್ದ ಮಾಡುತ್ತಿದ್ದವು, ಹಾಗಾಗಿ ಅದು ತಪ್ಪು. ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು, ಇದು ಸರಿಯಾಗಿದೆ, ಹಾಗಾಗಿ ಸರಿ ಗುರುತನ್ನು ಹಾಕಿ. ಜಿರಾಫೆ ತನ್ನ ಮರಿಗೆ ಹಾಲುಣಿಸುತ್ತಿತ್ತು, ಈ ವಾಕ್ಯವು ಸರಿಯಾಗಿದೆ, ಪಾಠದಲ್ಲಿ ಇದೇ ರೀತಿಯಾಗಿ ಬಂದಿದೆ. ಸರಿ, ಮೃಗಾಲಯದಲ್ಲಿ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ, ಸರಿ ಇದು ಕೂಡ ಸರಿಯಾಗಿದೆ. ದಸರೆ ಹಬ್ಬ 6 ದಿನ ನಡೆಯುತ್ತಿರುತ್ತದೆ, ತಪ್ಪು, ಈ ಉತ್ತರ ತಪ್ಪು. ದಸರೆ ದಶ ಎಂದರೆ 10, ಹಾಗಾಗಿ ಇವು 10 ದಿನ ನಡೆಯುವಂತಹ ಹಬ್ಬವಾಗಿದೆ. ಭಾಷಾಭ್ಯಾಸ. ಮಾದರಿಯಂತೆ ಲಿಂಗ ಬದಲಾಯಿಸಿ. ಈಗಾಗಲೇ ಲಿಂಗ ಬದಲಾಯಿಸಿ ಬಗ್ಗೆ ವಿಡಿಯೋ ಮಾಡಿರುತ್ತೇನೆ, ಹಾಗಾಗಿ ಪುಲ್ಲಿಂಗವಿದ್ದಲ್ಲಿ ಸ್ತ್ರೀಲಿಂಗ ಬರೆಯುವಂಥದ್ದು, ಸ್ತ್ರೀಲಿಂಗವಿದ್ದಲ್ಲಿ ಪುಲ್ಲಿಂಗ ಬರೆಯುವಂಥದ್ದು. ಪುಲ್ಲಿಂಗ ಎಂದರೆ ಪುರುಷ, ಸ್ತ್ರೀಲಿಂಗ ಎಂದರೆ ಸ್ತ್ರೀ. ಅಜ್ಜ ಪುಲ್ಲಿಂಗ, ಅಜ್ಜಿ ಸ್ತ್ರೀಲಿಂಗ, ತಂದೆ ಪುಲ್ಲಿಂಗ, ತಾಯಿ ಸ್ತ್ರೀಲಿಂಗ, ಮಾವ ಪುಲ್ಲಿಂಗ, ಅತ್ತೆ ಸ್ತ್ರೀಲಿಂಗ, ಚಿಕ್ಕಪ್ಪ ಪುಲ್ಲಿಂಗ, ಚಿಕ್ಕಮ್ಮ ಸ್ತ್ರೀಲಿಂಗ, ಮಗಳು ಪುಲ್ಲಿಂಗ, ಮಗಳು ಸ್ತ್ರೀಲಿಂಗ, ಹಾಗಾಗಿ ನೀವು ಪುಲ್ಲಿಂಗ ಮಗ ಎಂದು ಬರೆಯಬೇಕು. ತಮ್ಮ ಪುಲ್ಲಿಂಗ, ತಂಗಿ ಸ್ತ್ರೀಲಿಂಗ. ಹೀಗೆ ಮಾದರಿಯಂತೆ ಸೂಚಿಸಿರುವಂಥ ಸೂಕ್ತ ಪದ ಬರೆಯಿರಿ. ಮಾದರಿಯಲ್ಲಿ ಉದಾಹರಣೆಯಲ್ಲಿ ಹೇಗೆ ಕೊಟ್ಟಿರುತ್ತಾರೆ ಗಮನಿಸಿ. ನಮ್ಮ ನಮ್ಮದು, ನಮ್ಮವರು, ನಮ್ಮ ನಮ್ಮದು ನಮ್ಮವರು. ಅದೇ ರೀತಿ ನನ್ನ ನನ್ನದು ನನ್ನವರು, ನಿನ್ನ ನಿನ್ನದು ನಿನ್ನವರು, ನಿಮ್ಮ ನಿಮ್ಮದು ನಿಮ್ಮವರು, ತಮ್ಮ ತಮ್ಮದು ತಮ್ಮವರು. ಈ ರೀತಿಯಾಗಿ ಸರಿಯಾಗಿ ಅಕ್ಷರಗಳ ತಪ್ಪಿಲ್ಲದೆ ಬರೆಯಿರಿ. ನಂತರ ಗುಂಪಿಗೆ ಸೇರದ ಪದ ಆರಿಸಿ ಬರೆ. ವಿದ್ಯಾರ್ಥಿಗಳೇ, ಗುಂಪು ಎಂದರೆ ಒಂದೇ ಜಾತಿಯ ವಸ್ತುಗಳು ಅಥವಾ ಒಂದೇ ಜಾತಿಯು ಇರತಕ್ಕದ್ದು. ಇದನ್ನು ಇಂಗ್ಲೀಷ್ನಲ್ಲಿ ಆಡ್ ಒನ್ ಔಟ್ ಎಂದು ಬಳಸುತ್ತೇವೆ. ಹಾಗಾಗಿ ಮೊದಲನೆಯದು ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಶೇಂಗಾ, ಗೆಣಸು, ಆಲೂಗಡ್ಡೆ ತರಕಾರಿಗಳಾಗಿವೆ, ಮಾವು ಹಣ್ಣು ಆಗಿದೆ, ಹಾಗಾಗಿ ಗುಂಪಿಗೆ ಸೇರದ ಪದ ಮಾವು. ಎರಡನೇ ಪ್ರಶ್ನೆ, ಕಾಗೆ ಗೂಬೆ ಕೋಗಿಲೆ ಗೆಂಡಾಮೃಗ. ಕಾಗೆ ಗೂಬೆ ಕೋಗಿಲೆ ಪಕ್ಷಿಗಳು, ಗೆಂಡಾಮೃಗ ಪ್ರಾಣಿ, ಹಾಗಾಗಿ ಗುಂಪಿಗೆ ಸೇರದ ಪದ ಗೆಂಡಾಮೃಗ. ಬಾಳೆಹಣ್ಣು ಇಡ್ಲಿ ವಡೆ ದೋಸೆ. ಬಾಳೆಹಣ್ಣು ಹಣ್ಣು, ಆದ್ದರಿಂದ ಇಡ್ಲಿ ವಡೆ ದೋಸೆ ತಿಂಡಿಗಳು, ಹಾಗಾಗಿ ಉತ್ತರ ಬಾಳೆಹಣ್ಣು. ಚಿರತೆ ಗಿಳಿ ಸಿಂಹ ಹುಲಿ. ಚಿರತೆ ಗಿಳಿ ಸಿಂಹ ಹುಲಿ, ಗಿಳಿ ಪಕ್ಷಿಯಾಗಿದೆ, ಹಾಗಾಗಿ ಗುಂಪಿಗೆ ಸೇರದ ಪದ ಗಿಳಿ. ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು. ಮೊದಲನೇ ಪದ ಕ್ಷೇಮ. ಆ ಪದವನ್ನು ಬಳಸಿ ನಾವು ವಾಕ್ಯವನ್ನು ಬರೆಯಬೇಕು. ಕ್ಷೇಮ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ಪ್ರಾಣಿ ಸಂಗ್ರಹಾಲಯ. ನಾವು ಮೈಸೂರಿನಲ್ಲಿನ ಪ್ರಾಣಿ ಸಂಗ್ರಹಾಲಯ ನೋಡಿ ಬಂದೆವು. ಉದ್ಯಾನವನ. ನಾವು ಉದ್ಯಾನವನದಲ್ಲಿ ವಿಶ್ರಾಂತಿ
ಪಡೆದೆವು. ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ನಂತರ ಬಳಕೆ ಚಟುವಟಿಕೆ. ವಿದ್ಯಾರ್ಥಿಗಳೇ, ಈ ಬಳಕೆ ಚಟುವಟಿಕೆಗಳನ್ನು ತಾವು ಕಡ್ಡಾಯವಾಗಿ ಮಾಡತಕ್ಕದ್ದು. ನಿನಗೆ ಇಷ್ಟವಾದ ಒಂದು ವಿಷಯದ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಪತ್ರವನ್ನು ಬರೆದು ನಿನ್ನ ಗೆಳೆಯ ಗೆಳತಿಗೆ ಓದಲು ಕೊಡು. ನೀವು ನಾ ಶಿಕ್ಷಕರಿಗೆ, ಕನ್ನಡ ಶಿಕ್ಷಕರಿಗೂ ಪತ್ರವನ್ನು ಬರೆಯಿರಿ. ಪಾಠ ತಾಯಿಗೊಂದು ಪತ್ರ, ನೀವು ಶಿಕ್ಷಕರಿಗೊಂದು ಪತ್ರ ಬರೆಯಿರಿ. ನಿನಗೆ ತಿಳಿದಿರುವ ಕವಿಗಳ ಕೈ ಬರಹಗಳನ್ನು ಸಂಗ್ರಹಿಸು. ಅಂದರೆ ಬೇರೆ ಬೇರೆ ಮನುಷ್ಯರು ಬರೆದಂತಹ ಕೈ ಬರಹಗಳನ್ನು ಸಂಗ್ರಹಿಸು. ಇಲ್ಲಿ ಕವಿಗಳು ಎಂದು ಸೂಚಿಸಿದ್ದಾರೆ. ನಿನಗೆ ಗೊತ್ತಿರುವ ವ್ಯಕ್ತಿಗಳ ಕೈ ಬರಹಗಳನ್ನು ಸಂಗ್ರಹಿಸು. ನಿನಗೆ ಗೊತ್ತಿರುವಂಥ ಯಾವುದೇ ವ್ಯಕ್ತಿಗಳಾಗಿರಬಹುದು, ನಿನ್ನ ತಂಗಿ, ತಂದೆ, ತಾಯಿ, ಪಕ್ಕದ ಮನೆಯವರು, ಅವರ ಪ್ರತಿಯೊಬ್ಬರ ಕೈ ಬರಹಗಳಲ್ಲಿ ಬದಲಾವಣೆ ಇರುತ್ತದೆ. ಹಾಗಾಗಿ ಕೈ ಬರಹಗಳನ್ನು ಬರೆಸಿ ತೆಗೆದುಕೊಳ್ಳಿ. ನಂತರ ಶಿಕ್ಷಕರ ಸಹಾಯ ಪಡೆದು ದೊಡ್ಡ ಸಣ್ಣ ಲಕೋಟೆಗಳನ್ನು ತಯಾರಿಸಿ. ವಿದ್ಯಾರ್ಥಿಗಳೇ, ಈ ಲಕೋಟೆ ತಯಾರಿಸುವುದನ್ನು ನಾನು ನಿಮಗೆ ವಿಡಿಯೋ ಹಾಕುತ್ತೇನೆ. ತಾವು ತಯಾರಿಸಿ ವಿವಿಧ ಪತ್ರಗಳ ಪರಿಚಯ. ಈ ಪತ್ರ ಇದೊಂದು ಇಂಗ್ಲೆಂಡ್ ಲೆಟರ್ ಎಂದು ಕರೆಯುತ್ತಾರೆ. ಇದು ಪೋಸ್ಟ್ ಕಾರ್ಡ್. ಬಹಳಷ್ಟು ವಿಷಯಗಳಿರುವಾಗ ಇದನ್ನು ನಾವು ಬಳಸಬಹುದು. ಸಂಕ್ಷಿಪ್ತ ವಿಷಯವಿದ್ದಾಗ ಪೋಸ್ಟ್ ಕಾರ್ಡ್ಗಳನ್ನು ಬಳಸುವುದು ಸೂಕ್ತ. ನೀನೀಗ ಕೈ ಬರಹದ ಪತ್ರಗಳನ್ನು ಇತರರ ಬರವಣಿಗೆಯನ್ನು ಓದಿ ಅರ್ಥೈಸಿಕೊಳ್ಳುವೆಯಲ್ಲವೇ? ಇನ್ನೊಬ್ಬರು ಬರೆದಿರುವುದನ್ನು ಓದುವುದು ಒಂದು ಜಾಣತನ. ಯಾರು ಹೇಗೆ ಬರೆಯಲಿ, ಅದನ್ನು ಓದಿ ಅರ್ಥೈಸಿಕೊಳ್ಳುವುದು ಒಂದು ಜಾಣತನ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಜಾಣಮರಿಗಳಾಗಿ ಎಂದು ಹಾರೈಸುತ್ತಾ ಇಂದಿನ ತರಗತಿಗೆ ಮುಕ್ತಾಯಗೊಳಿಸುತ್ತೇನೆ.